ನಮ್ಗೆ ಸ್ವಾಗತ. ನಾನು ನಿಧಿ ರಾಠೋಡ್. ವೀಕ್ಷಕರೇ, ಇವತ್ತಿನ ಪ್ರಮುಖ ಸುದ್ದಿಗಳೇನೇನಿವೆ ನೋಡ್ಕೊಂಡು ಬರೋಣ. ಹಿರಿಯ ರಾಜಕೀಯ ವ್ಯಕ್ತಿತ್ವ, ಹಿರಿಯ ರಾಜಕಾರಣಿಯಾಗಿದ್ದ ಕೆಎಚ್ ಶ್ರೀನಿವಾಸ್ ರವರು ಇದೀಗ ನಿಧನವನ್ನು ಹೊಂದಿದ್ದಾರೆ. ಅವರ ಅಂತಿಮ ದರ್ಶನವನ್ನ ಪ್ರತಿಯೊಬ್ಬ ಗಣ್ಯರು ಕೂಡ ಪಡೆದುಕೊಳ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಅಂತಿಮ ಸಂಸ್ಕಾರ ನಡೆಯಲಿದೆ ಅಂತ ಗೊತ್ತಾಗಿದೆ. ಬನ್ನಿ ಹಾಗಾದ್ರೆ ಯಾರೆಲ್ಲ ಭಾಗಿಯಾಗಿದ್ರು ಅಲ್ಲಿ ಅನ್ನೋದನ್ನ ನೋಡೋಣ. ಹಿರಿಯ ರಾಜಕಾರಣಿಯಾಗಿದ್ದ ಕೆಎಚ್ ಶ್ರೀನಿವಾಸ್ ರವರ ಅಂತಿಮ ದರ್ಶನವನ್ನ ಪಡೆಯೋದಕ್ಕೆ ಇದೀಗ ಸಿದ್ದರಾಮಯ್ಯನವರು ಕೂಡ ಭೇಟಿಯನ್ನ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಅಲ್ಲಿಗೆ ತೆರಳಿ ನಿಧನ ಹೊಂದಿದ್ದ ಶ್ರೀನಿವಾಸ್ ರವರ ದರ್ಶನವನ್ನ ಪಡೆದುಕೊಂಡಿದ್ದಾರೆ. ಇನ್ನು ಬೆಂಗಳೂರಿನಲ್ಲಿ ಅಂತಿಮ ಸಂಸ್ಕಾರ ನಡೆಯಲಿದೆ ಅಂತ ಗೊತ್ತಾಗಿದೆ. ರಾಮಕೃಷ್ಣ ಹೆಗಡೆ ಅವರ ಕಾಲದಲ್ಲಿ ಇವರು ಸಚಿವರಾಗಿ ಕಾರ್ಯವನ್ನ ನಿರ್ವಹಿಸಿದ್ರು. ರಾಜ್ಯಪಾಲರ ನಡೆಯನ್ನ ವಿರೋಧಿಸಿ ಕಾಂಗ್ರೆಸ್ ನಾಯಕರು ಇದೀಗ ರಾಜಭವನ ಚಲೋ ಅನ್ನುವಂತಹ ಪ್ರತಿಭಟನೆಗೆ ಮುಂದಾಕಿದ್ದಾರೆ. ಗಾಂಧಿ ಪ್ರತಿಮೆ ಎದುರುಗಡೆ ಕುಳಿತು ಅವರೆಲ್ಲರೂ ಕೂಡ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ರಾಜ್ಯಪಾಲರ ವಿರುದ್ಧ, ಬಿಜೆಪಿ ವಿರುದ್ಧ ಮತ್ತು ಕೇಂದ್ರ ಸರ್ಕಾರದ ವಿರುದ್ಧ ಸಾಕಷ್ಟು ಘೋಷಣೆಗಳನ್ನ ಕೂಗಿ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ. ರಾಜ್ಯಪಾಲರು ಕೇಂದ್ರದ ಕೈಗೊಂಬೆಯಾಗಿ ನಡೆದುಕೊಳ್ತಾ ಇದ್ದಾರೆ ಅಂತ ಘೋಷಣೆಯನ್ನ ಕೂಗ್ತಾ ಕಾಂಗ್ರೆಸ್ ನಾಯಕರು ತಮ್ಮ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಇನ್ನು ಗಾಂಧಿ ಪ್ರತಿಮೆ ಬಳಿ ಪ್ರತಿಯೊಬ್ಬರು ಕೂಡ ಕುಳಿತುಕೊಂಡು ಘೋಷಣೆಗಳನ್ನ ಕೂಗ್ತಾ ಇರೋ ದೃಶ್ಯಗಳನ್ನ ತಾವು ನೋಡ್ತಾ ಇದ್ದೀರಾ. ಯಾವ ರೀತಿ ತಮ್ಮ ಸಿಟ್ಟನ್ನ, ತಮ್ಮ ಆಕ್ರೋಶವನ್ನ, ಅಸಮಾಧಾನವನ್ನ ಹೊರಹಾಕ್ತಾ ಇದ್ದಾರೆ ಅಂತ ಈಗ ಸಿಎಂ ಜಡಿಸಿಎಂ ಜೊತೆಗೆ ಎಲ್ಲಾ ಸಚಿವರು ಶಾಸಕರುಗಳು ಕೂಡ ಅಲ್ಲಿ ಒಂದೆಡೆ ಸೇರಿ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಕೇಂದ್ರ ಸರ್ಕಾರದ ನಡೆಯನ್ನ ಜೊತೆಗೆ ರಾಜ್ಯಪಾಲರ ನಡೆಯನ್ನ ವಿರೋಧಿಸಿ ಈ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಇಂದು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷದ ವಿಧಾನಸಭೆಯ ಎಲ್ಲ ಗೌರವದಿಂದ ರಾಜಭವನಕ್ಕೆ ಚಲೋ ಅಂತೇಳಿ ರಾಜ್ಯಪಾಲರಿಂದ ಬಾಕಿ ಇರುವಂಥ ಕರತೆಗಳನ್ನು ಆದಷ್ಟು ಬೇಗ ಕಾರ್ಯಗತಗೊಳಿಸಬೇಕೆಂದು ಮನವಿ ಕೋರಲಿಕ್ಕಾಗಿ ಮಾನ್ಯ ಅಧ್ಯಕ್ಷರಾದ ಶ್ರೀ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಎಲ್ಲರೂ ಇದನ್ನು ಅಸಂವೈಧಾನಿಕವಾಗಿ ನಡೆಯುತ್ತಿರುವ ರಾಜ್ಯಪಾಲರಿಗೆ ಧಿಕ್ಕಾರ 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 ಬಿಜೆಪಿ ಕೈಗೊಂಬೆ ರಾಜ್ಯಪಾಲರಿಗೆ ಬಿಜೆಪಿ ಏಜೆಂಟ್ ರಾಜ್ಯಪಾಲರಿಗೆ ಸಂವಿಧಾನ ವಿರೋಧಿ ರಾಜ್ಯಪಾಲರಿಗೆ ಸಂವಿಧಾನ ವಿರೋಧಿ ರಾಜ್ಯಪಾಲರಿಗೆ ಪ್ರಜಾಪ್ರಭುತ್ವರಿಗೆ ಸಂವಿಧಾನ ವಿರೋಧಿ ರಾಜ್ಯಪಾಲರಿಗೆ ಬಿಜೆಪಿ ಕಳ್ಳರಿಗೆ ಜೆಡಿಎಸ್ ಕಳ್ಳರಿಗೆ ಬಿಜೆಪಿ ಭ್ರಷ್ಟರಿಗೆ ಬಿಜೆಪಿ ಏಜೆಂಟ್ ರಾಜ್ಯಪಾಲರಿಗೆ ಸಂವಿಧಾನ ವಿರೋಧಿ ರಾಜ್ಯಪಾಲರಿಗೆ ಬಂಧುಗಳ ಇವತ್ತು ನಾವೆಲ್ಲರೂ ರಾಜ್ಭವನಕ್ಕೆ ಏನು ರ್ಯಾಲಿಯಲ್ಲಿ ಹೋಗ್ತಾ ಇದ್ದೀವಿ.
ಅದಕ್ಕೆ ದಯವಿಟ್ಟು ಶಾಸಕರು, ವಿಧಾನ ಪರಿಷತ್ತಿನ ಸದಸ್ಯರು, ಲೋಕಸಭೆ ಸದಸ್ಯರು, ಬಿಜೆಪಿ ಕಳ್ಳರಿಗೆ, ಜೆಡಿಎಸ್ ಕಳ್ಳರಿಗೆ, ಸಂವಿಧಾನ ವಿರೋಧಿ ಜೆಡಿಎಸ್ಗೆ, ಪಕ್ಷಪಾತಿ ರಾಜ್ಯಪಾಲರಿಗೆ, ಸರ್ಕಾರ ಅಸ್ಥಿರಗೊಳಿಸುತ್ತೆ ಯತ್ನಿಸುತ್ತಿರುವ ರಾಜ್ಯಪಾಲರಿಗೆ, ಪ್ರಜಾಪ್ರಭುತ್ವ ವಿರೋಧಿ ರಾಜ್ಯಪಾಲರಿಗೆ. ಎಚ್ಡಿಕೆ ಅವರು ಶಾಸಕರಾಗಿದ್ದ ಕ್ಷೇತ್ರ ಚನ್ನಪಟ್ಟಣ ಕ್ಷೇತ್ರ ಇದೀಗ ಶಾಸಕರಿಲ್ಲದೆ ಖಾಲಿ ಖಾಲಿಯಾಗಿದೆ. ಹೀಗಾಗಿ ಈ ಸ್ಥಾನವನ್ನು ತುಂಬುವುದಕ್ಕೆ ಪೈಪೋಟಿ ಆರಂಭವಾಗಿದೆ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಖುದ್ದಾಗಿ ತಾವೇ ಸ್ಪರ್ಧೆಯನ್ನ ಮಾಡ್ತೀವಿ ಅಂತ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಬನ್ನಿ ಹಾಗಾದ್ರೆ ಯಾವ ರೀತಿ ಇದೆ ಅವರ ಮಾತು ನೋಡೋಣ. ಶಾಸಕ ಸ್ಥಾನಕ್ಕೆ ಇದೀಗ ಸಾಕಷ್ಟು ಪೈಪೋಟಿ ನಡೀತಾ ಇದೆ. ಒಂದು ಕಡೆ ಬಿಜೆಪಿ ಜೆಡಿಎಸ್ ಅಭ್ಯರ್ಥಿ ಯಾರಾಗ್ತಾರೆ ಅಂತ ಲೆಕ್ಕಾಚಾರ ಹಾಕ್ತಾ ಇದ್ರೆ, ಇದೀಗ ಮತ್ತೊಂದು ಕಡೆ ಕಾಂಗ್ರೆಸ್ ಅಭ್ಯರ್ಥಿ ಯಾರು ಅನ್ನೋದನ್ನ ಡಿಕೆ ಶಿವಕುಮಾರ್ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಅಭ್ಯರ್ಥಿ ನಾನೇ ಅಂತ ಡಿಕೆ ಶಿವಕುಮಾರ್ ಅವರು ತುಂಬಾ ಸ್ಪಷ್ಟವಾಗಿ ಹೇಳಿದ್ದಾರೆ. ಬಿ ಫಾರ್ಮ್ ಕೊಡೋನು ನಾನೇ, ಅದ್ರ ಮೇಲೆ ಸಹಿ ಹಾಕೋನು ನಾನೇ, ಜೊತೆಗೆ ಅಭ್ಯರ್ಥಿ ಆಗೋನು ಸ್ಪರ್ಧೆ ಮಾಡೋನು ಕೂಡ ನಾನೇ ಅಂತ ಡಿಕೆ ಶಿವಕುಮಾರ್ ಅವರು ಅಭ್ಯರ್ಥಿ ಘೋಷಣೆ, ಅಂದ್ರೆ ಈ ಕಾಂಗ್ರೆಸ್ ಕಡೆಯಿಂದ ಯಾರು ಸ್ಪರ್ಧೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಘೋಷಣೆಯನ್ನ ಮಾಡಿದ್ದಾರೆ. ಜನ ಅಧಿಕಾರ ಮಾಡಿ ಅಂತ ನಮಗೆ ಅವಕಾಶ ಕೊಟ್ಟಿದ್ದಾರೆ. ಜನರ ಸೇವೆ ಮಾಡಿ ಅಂತ ಅವಕಾಶ, ಅಧಿಕಾರ ಮಾಡಿ ಅಂತ ಅವಕಾಶ. ಅಧಿಕಾರನ ಜನರಿಗೆ ಯಾವ ರೀತಿ ಉಪಯೋಗಿಸಿ ಜನರಿಗೆ ಒಳ್ಳೇದು ಮಾಡಬೇಕು ಅನ್ನೋದು ನಮ್ಮ ಸರ್ಕಾರದ ಒಂದು ಚಿಂತನೆ. ಆಯಿತಾ, ಈಗ ನಿನ್ನೆ ಹೋಗಿದ್ದೆ ನಾನು, ಹೆಚ್ಚಿನೊಳಗೆ ಹೋಗಿದ್ದೆ, ನಾಳೆ ನಾಳಿದ್ದು ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ಈಗ ಕೆಲವೆಲ್ಲ ಹೇಳ್ತಾ ಇದ್ರು ಮೂಗು ಕೂಸ್ಕೊಳ್ತೀನಿ, ಕಿವಿ ಕೂಸ್ಕೊಳ್ತೀನಿ, ಬಾಯಿ ಮುಚ್ಕೊಳ್ತೀನಿ ಅಂತ ಹೇಳ್ತಾ ಇದ್ದೆ. ನೀರೆಲ್ಲ ಚಾಲನೆ ಮಾಡಿಬಿಟ್ಟು ಬಂದಿದ್ದೀನಿ, ರೈಲ್ ರನ್ ಒಳ್ಳೆ ಮುಹೂರ್ತ ಫಿಕ್ಸ್ ಮಾಡ್ತಾ ಇದ್ದೀನಿ. ಇವತ್ತು ಸಿ ಎಂ ಹೇಳಿದ್ದೀನಿ ಇನಾಗ್ರೇಷನ್ ಸದ್ಯಕ್ಕೆ ಅದನ್ನು ಪ್ರಾರಂಭ ಮಾಡಿ. ಕೆಲ ದಿನಗಳ ಹಿಂದೆಯಷ್ಟೇ ಮಹಾರಾಷ್ಟ್ರದಲ್ಲಿ ಉದ್ಘಾಟನೆ ಮಾಡಲಾಗಿದ್ದ ಶಿವಾಜಿ ಮಹಾರಾಜರ ಮೂರ್ತಿ ಕುಸಿದು ಬಿದ್ದಿತ್ತು. ಇನ್ನು ಇದನ್ನ ಕಂಡು ಸಾಕಷ್ಟು ಜನ ತರತರಹದ ಮಾತುಗಳನ್ನ ಆಡಿದ್ರು, ತಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ರು. ಸಾಕಷ್ಟು ಜನ ಇದಕ್ಕೆ ಕುರಿತಾಗಿ ಆಕ್ರೋಶವನ್ನ ಸಹ ಹೊರಹಾಕಿದ್ರು. ಇನ್ನು ಶಿವಾಜಿ ಮಹಾರಾಜರು ಅಂತ ಅಂದ್ರೆ ಮಹಾರಾಷ್ಟ್ರದ ಜೀವಾಳ ಅಂತಾನೆ ಹೇಳಬಹುದು. ಸಾಕಷ್ಟು ಹೆಮ್ಮೆ ಮತ್ತು ಗೌರವ ಇದೆ ಅವ್ರ ಬಗ್ಗೆ. ಹೀಗಾಗಿ ಅವರ ಮೂರ್ತಿ ಕುಸಿತವಾಗಿದ ತಕ್ಷಣ ಕೇಂದ್ರದ ಮೇಲೂ ಕೂಡ ಸಾಕಷ್ಟು ಆಕ್ರೋಶವನ್ನ ಹೊರಹಾಕಲಾಗಿತ್ತು. ಮಹಾರಾಷ್ಟ್ರದ ಶಿವಾಜಿ ಮಹಾರಾಜರ ಮೂರ್ತಿ ಕುಸಿತಗೊಳ್ತಾ ಇದ್ದ ಹಾಗೆ ಇತ್ತ ಕಡೆ ಮೃಣಾಳ ಹೆಬ್ಬಾಳ್ಕರ್ ಅವರು ಕೂಡ ಆಕ್ರೋಶವನ್ನ ಹೊರಹಾಕಿದ್ರು. ಜನರಲ್ಲಿ ಕ್ಷಮೆಯಾಚಿಸಬೇಕು ಅಂತ ಅವರು ಆಗ್ರಹ ಪಡಿಸಿದ್ರು. ಇನ್ನು ಸಾಕಷ್ಟು ಕಡೆಗಳಲ್ಲಿ ಇಂತಹದ್ದೇ ಒಂದು ಆಗ್ರಹ ಅಥವಾ ಆಕ್ರೋಶ ವ್ಯಕ್ತವಾಗಿತ್ತು. ಇದನ್ನ ಮನಗಂಡಂತಹ PM ನರೇಂದ್ರ ಮೋದಿ ಅವರು ಇದೀಗ ಜನರಲ್ಲಿ ಕ್ಷಮೆಯಾಚನೆ ಮಾಡಿದ್ದಾರೆ. ಶಿವಾಜಿ ಮಹಾರಾಜರು ನಮ್ಮ ಆರಾಧ್ಯ ದೈವ, ಅವರ ಮೇಲೆ ಸಾಕಷ್ಟು ಗೌರವ ಇದೆ, ಹಾಗಾಗಿ ಜನರಲ್ಲಿ ಮತ್ತು ಅವರಲ್ಲಿಯೂ ಕೂಡ ನಾನು ಕ್ಷಮೆಯನ್ನ ಕೇಳ್ತೀನಿ ಅಂತ ಕ್ಷಮೆಯಾಚಿಸಿದ್ದಾರೆ. ಬನ್ನಿ ಹಾಗಾದ್ರೆ ಯಾವ ರೀತಿ ಇದೆ ಆ ವಿಡಿಯೋ ಅನ್ನೋದನ್ನ ನೋಡೋಣ. ಛತ್ರಪತಿ ಶಿವಾಜಿ ಮಹಾರಾಜ್ ಕೋ ಅಪ್ನೆ ಆರಾಧ್ಯ ದೇವ ಮಾನತೆ ಹೈ, ಉನ್ಕೆ ದಿಲ್ ಕೋ ಜೋ ಗಹರಿ ಚೋಟ್ ಪಹಂಚಿ ಹೈ, ಮೈ ಐಸೆ ಆರಾಧ್ಯ ದೇವ ಕಿ ಪೂಜಾ ಕರ್ನೆ ವಾಲೋ ಕೋ ಭಿ ಉನ್ಕಿ ಭಿ ಸರ್ ಝುಕಾ ಕರ್ಕೆ ಕ್ಷಮಾ ಮಾಂಗ್ತಾ ಹೂ, ಮೇರೆ ಸಂಸ್ಕಾರ ಅಲಗ್ ಹೈ, ಹಮಾರೆ ಲಿಯೆ ಹಮಾರೆ ಆರಾಧ್ಯ ದೇವ್ ಸೆ ಬಡಾ ಕುಛ್ ನಹೀ ಹೋತಾ ಹೈ ಸಾಥಿಯೋ. ಇವಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಹೇ ಸೀತಾರಾಮ್. ಇದು ಸತ್ಯದ ಕೈಗನ್ನಡೆ.